ಸುದೇಶಿ ತಳಿಯ ಗೀರ್ ದನದ ಬಗ್ಗೆ ತನ್ನ ಅನುಭವದ ಮಾತನ್ನು ನಾನು ಈ ವಿಡಿಯೋದ ಮೂಲಕ ತಮಗೆ ತಿಳಿಸಲು ಬಯಸುತ್ತಿದ್ದೇನೆ. ಈಗಿನ ನಮ್ಮ ಜಮೀನಿಗೆ ಅತಿಯಾದ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಭೂಮಿಯ ಫಲವತ್ತತೆ ಕಡಿಮೆಯಾಗಿ ಫಸಲು ಹಾಗೂ ಇಳುವರಿ ತುಂಬ ಕಡಿಮೆಯಾಗಿದೆ ಇರುವ ಈ ಸಮಯದಲ್ಲಿ ಪ್ರಸ್ತುತ ಯುವ ರೈತರು ಗೀರ್ ತಳಿಯ ದನಗಳನ್ನು ಸಾಕಿ ತಮ್ಮ ಜಮೀನಿನ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿ ಇಳುವರಿ ಹೆಚ್ಚಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಆದ್ದರಿಂದ ಈ ತಳಿಯ ಗೋವಿನಿಂದ ಹಲವಾರು ಉತ್ಪನ್ನಗಳನ್ನು ಮಾಡಿ ಆರ್ಥಿಕವಾಗಿ ಸಫಲರಾಗಲು ಬಯಸುತ್ತಿದ್ದಾರೆ. ಆದರೆ ಈ ಗೀರ್ ತಳಿಯ ಹಸುಗಳು ಉತ್ತರ ಭಾರತದ ಕಡೆ ಹೆಚ್ಚು ಇರುವುದರಿಂದ ಸಬಲ ರೈತರು ಹೆಚ್ಚು ಹಣವನ್ನು ಕೊಟ್ಟು ಹಸುವನ್ನು ಖರೀದಿಸಿ ತಂದು ಕೆಲವು ಕಡೆ ಯಶಸ್ಸನ್ನು ಕಾಣಿದ್ದಾರೆ. ಆದರೆ ಸಾಕಷ್ಟು ಸ್ಥಿತಿವಂತರಲ್ಲದ ರೈತರು ಈ ದನದ ಬಗ್ಗೆ ಆಸಕ್ತಿ ಇದ್ದರೂ ಅತಿಯಾದ ಹಣದಿಂದ ಹಣ ಕೊಟ್ಟು ತರುವ ಸ್ಥಿತಿಯಲ್ಲಿ ಇಲ್ಲದಿದ್ದರಿಂದ ಅವರಿಗೆ ನಾನೊಂದು ಸಲಹೆಯನ್ನು ಕೊಡುತ್ತಿದ್ದೇನೆ. ಅದನ್ನು ಸ್ವೀಕರಿಸುವುದು ಬಿಡುವುದು ಅವರಿಗೆ ಬಿಟ್ಟ ವಿಷಯ. ಸ್ಥಳೀಯವಾಗಿ ಅವರ ಮನೆಯಲ್ಲೇ ಊರಿನಲ್ಲಿ ಇರುವ ಸ್ಥಳೀಯ ತಳಿಗಳಿಗೆ ಗೀರ್ ತಳಿಯ ವೀರಾಣುಗಳನ್ನು ಕೃತಕ ಗರ್ಭಧಾರಣೆಯ ಮೂಲಕ ಆ ಹಸುಗಳಿಗೆ ಸ್ಥಳೀಯ ತಳಿಗಳಿಗೆ ಬಳಸಿ ಗೀರ್ ತಳಿಯ ಕರುಗಳನ್ನು ಪಡೆಯಬಹುದು. ಆ ಗೀರ್ ತಳಿಯ ತಳಿಗಳು ಎರಡು ಅಥವಾ ಮೂರನೇ ತಲೆಮಾರಿಗೆ ಅದೇ ತಳಿಯನ್ನು ಒರಿಜಿನಲ್ ತಳಿಗಳನ್ನು ಹೋಲುತ್ತದೆ. ಆದ್ದರಿಂದ ದುಬಾರಿ ಹಣವನ್ನು ಕೊಟ್ಟು ಖರೀದಿಸುವುದಕ್ಕಿಂತ ತಮ್ಮ ಊರಿನಲ್ಲೇ ಇರುವ ಹಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡಿಸಿ ಗೀರ್ ತಳಿಯ ಹಸುಗಳನ್ನು ಪಡೆಯುವುದು ಲಾಭದಾಯಕವಾಗಿದೆ. ತಳಿಗಳಿಗೆ ಈ ಕೃತಕ ಗರ್ಭಧಾರಣೆಯಿಂದ ಹುಟ್ಟಿದ ಗೀರ್ ಕರುಗಳು ಸ್ಥಳೀಯ ವಾತಾವರಣಕ್ಕೆ ಹೊಂದಿ ಚೆನ್ನಾಗಿ ಬೆಳೆಯುತ್ತದೆ. ಆದರೆ ನಾವು ಉತ್ತರ ಭಾರತದಿಂದ ತಂದ ತಳಿಗಳು ಹೆಚ್ಚು ಹಣ ಕೊಟ್ಟು ತಂದ ತಳಿಗಳು ಈ ವಾತಾವರಣಕ್ಕೆ ಹೊಂದಿಕೊಳ್ಳದೆ ಸಾಯುವ ಸಂಭವವು ಹೆಚ್ಚು ಇರುತ್ತದೆ. ಆ ರೀತಿ ಸಾಯುವಾಗ ತುಂಬ ಹಣವನ್ನು ಕೊಟ್ಟು ತಂದ ರೈತರಿಗೆ ಆರ್ಥಿಕವಾಗಿ ತುಂಬ ಕಷ್ಟವಾಗುತ್ತದೆ. ಹಾಗೂ ಆರ್ಥಿಕವಾಗಿ ಹಣದ ಇಲ್ಲದ ರೈತರು ತುಂಬ ನಷ್ಟವನ್ನು ಅನುಭವಿಸಿ ಆ ತಳಿಗಳ ದನಗಳನ್ನು ಪಡೆಯಲು ಯಶಸ್ವಿ ಆಗುವುದಿಲ್ಲ. ಆದ ಕಾರಣಗಳಿಂದ ನಾವು ಹೆಚ್ಚು ಗೀರ್ ತಳಿಯ ದನಗಳನ್ನು ಪಡೆಯಲು ನಮ್ಮ ಊರಿನ ತಳಿಗಳ ಮೇಲೆ ಪ್ರಯೋಗವನ್ನು ಮಾಡಿ ಕೃತಕ ಗರ್ಭಧಾರಣೆ ಮಾಡಿಸಿ ಕರುವನ್ನು ಪಡೆಯುವುದು ಅವಶ್ಯಕವಾಗಿರ್ತದೆ. ಆದ ಕಾರಣದಿಂದ ಈ ಘನವೆತ್ತ ರಾಜ್ಯ ಸರ್ಕಾರವು ಹಾಗೂ ಮುಖ್ಯಮಂತ್ರಿ ಹಾಗೂ ಪಶುಸಂಗೋಪನಾ ಸಚಿವರಾದ ಪ್ರಭು ಚವ್ಹಾಣ್ ಅವರು ಈ ಕೂಡಲೇ ಸ್ಥಳೀಯ ವೈದ್ಯ ಆಸ್ಪತ್ರೆಗಳಿಗೆ ಗೀರ್ ತಳಿಯ ಹಸುವಿನ ವೀರ್ಯಾಣುಗಳನ್ನು ಹೆಚ್ಚು ತರಿಸಿಕೊಟ್ಟು ಸ್ಥಳೀಯ ಹಸುಗಳಿಗೆ ಗರ್ಭಧಾರಣೆ ಮಾಡಿಸುತ್ತಿದ್ದರಿಂದ ಸ್ಥಳೀಯ ಗೀರ್ ತಳಿಯ ಹಸುಗಳನ್ನು ಪಡೆಯಬಹುದೆಂದು ನಾನು ಈ ಮೂಲಕ ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ.